ನಮಸ್ತೆ. ಇದು ಹಣ್ಣಿನ ಗಿಡಗಳು ತಂದಿದ್ನಲ್ಲ ಅನಂತಪುರದಿಂದ, ಅದನ್ನು ನಾನು ಇವತ್ತು ರೀಪಾಟ್ ಮಾಡ್ತಾ ಇದ್ದೀನಿ. ಇದು ಆಪಲ್ ಬೇರು, ಆಮೇಲೆ ಸ್ವೀಟ್ ಲೆಮನ್, ಇವೆರಡು ಮಾಡ್ತೀನಿ. ಆಮೇಲೆ ಇನ್ನೂ ಒಂದು ಮಲ್ಲಿಗೆ ಗಿಡ ಲಾಲ್ಬಾಗಿಂದ ತಂದಿರೋದೆಲ್ಲ ಇದೆ, ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ, ಇನ್ನೊಂದು ಸರಿ ಮಾಡ್ತೀನಿ. ಇದನ್ನು ಅಷ್ಟೇ, ಇದು ಇದು ಇವೆರಡು ರೀಪಾಟ್ ಆದರೆ ಮಾಡ್ತೀನಿ. ಹಣ್ಣಿನ ಗಿಡಗಳು ಫಸ್ಟ್ ಮಾಡ್ಕೊತೀನಿ. ಹಣ್ಣಿನ ಗಿಡಕ್ಕೆ ದೊಡ್ಡ ಪಾಟ್ ಇಲ್ಲ, ಮಲ್ಲಿಗೆ ಗಿಡಗಳು ಹಣ್ಣಿನ ಪಾಟ್ ದೊಡ್ಡ ಪಾಟ್ ಇಲ್ಲದೆ ಇರೋದಕ್ಕೆ ನಾನು ದಾಸವಾಳ ಸುಮಾರಾಗಿ ಎರಡು ಪಾಟ್ ದೊಡ್ಡವಿದ್ದಾವೆ, ಅವನ್ನ ಚೇಂಜ್ ಮಾಡ್ತೀನಿ. ನೋಡಿ, ಇಲ್ಲಿ ತಂದಿಟ್ಕೊಂಡಿದ್ದೀನಿ ದಾಸವಾಳ, ಇವನ್ನ ತೆಗೆದ್ಬಿಟ್ಟು 16 ಇಂಚ್ ಪಾಟ್ಗೆ ಹಾಕ್ತೀನಿ. ಇವೆರಡು ಪಾಟಿಗೆ ಅವು ಖಾಲಿ ಇತ್ತು, ಅದಕ್ಕೆ ಅದಕ್ಕೆ ಹಾಕ್ಬಿಟ್ಟು 18 ಇಂಚ್ ಪಾಟಲ್ಲೇ ಹಣ್ಣಿನ ಗಿಡ ಹಾಕೋಣ ಅಂದ್ಕೊಂಡಿದ್ದೀನಿ. ಇದು 18 ಇಂಚಸ್ಸು, ಇದು 16 ಇಂಚಸ್ಸು. ನಿಮಗೆ ಅದು ನೋಡಿ 16 ಇಂಚಸ್ ದೊಡ್ಡದು ಕಾಣುತ್ತೆ, 18 ಅದು ಆ ಕಡೆ ಇರೋದು ದೊಡ್ಡದಾಗಿ ಕಾಣುತ್ತೆ, ಇದು ಮುಂದೆ ಇರೋದು 16. ಇದರಲ್ಲಿ ನಾನು ದಾಸವಾಳ ಇಟ್ಬಿಟ್ಟು ಹಾಕ್ತೀನಿ. ಆಮೇಲೆ ಇದು ಕಿಚನ್ ವೇಸ್ಟು, ಆಮೇಲೆ ಇದು ನಿಮ್ಮಕ್ಕೆ ಇದು ಬೇವಿನ ಹಿಂಡಿ, ಅದು ಸ್ವಲ್ಪ ಇದು ಕಿಚನ್ ವೇಸ್ಟ್ ಇಟ್ಕೊಂಡಿದ್ದೀನಿ. ಇವಾಗ ಅದರಲ್ಲಿರೋ ದಾಸವಾಳ ತೆಗಿತಾ ಇದ್ದೀವಿ ನಾವು. ದಾಸವಾಳ ತೆಗೆದ್ಬಿಟ್ಟು ಫಸ್ಟ್ ಇದನ್ನು ಪಾಟ್ ಖಾಲಿ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡ್ರೇ ಒಳ್ಳೇದು, ಹಣ್ಣಿನ ಗಿಡ ಪದೇ ಪದೇ ರಿಪೋರ್ಟ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಪಾಟ್ ಕ್ಲೀನ್ ಮಾಡ್ಕೊಂಡು ಇಟ್ಟರೇ ಒಳ್ಳೆಯದು. ಇದು ತುಂಬ ದೊಡ್ಡದಾಗಿ ಬೆಳೆದಿದೆ, ನಾಟಿದು ಅದಕ್ಕೆ ಇನ್ನೂ ಒಂದು ಗಿಡ ಇದೆ. ಇದನ್ನು ಸ್ವಲ್ಪ ಚಿಕ್ಕ ಪಾಟಲ್ಲಿಟ್ಟರೆ ಇದು ದೊಡ್ಡ ಪಾಟ ಹಣ್ಣಿಗಾಗುತ್ತೆ ಅಂತೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ವಿ. ತುಂಬ ದಿನ ಆಗಿದೆ, ಗಲೀಜು ಇರುತ್ತೆ ಕೆಳಗಡೆ ಎಲ್ಲ, ಜೇಡದ ಬಲೆಗಳು, ಜೇಡದ ಮೊಟ್ಟೆಗಳು ಎಲ್ಲ ಇರುತ್ತೆ. ನೋಡಿ ಬಂತು ಇದು, ಆ ಥರ ಸುತ್ತ ಹೊಡೆದ್ಬಿಟ್ಟು ಸ್ವಲ್ಪ ಲೂಸ್ ಮಾಡಿ ಮಣ್ಣು ಹಿಂಗೆ ಎತ್ತಿಬಿಟ್ರೆ ಬಂದುಬಿಡುತ್ತೆ. ಈಜಿ ಪಾಟಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು, ರಿಪಾಟ್ ಮಾಡೋದು. ನೋಡಿ, ಇದು ನಾನು 16 ಇಂಚಸ್ ಪಾಟಲ್ಲಿ ಮೊನ್ನೆ ಮೊನ್ನೆ ಏನೋ ಗಿಡ ಹಾಕಿದ್ನಲ್ಲ, ಆವಾಗ ನಾನು ಗಾರ್ಡನ್ ವೇಸ್ಟ್ ಹಾಕಿ ಹಾಕಿರೋದು. ಕಪ್ಪಗೆ ಆಗಿದೆ, ದಪ್ಪ ದಪ್ಪ ಕಡ್ಡಿ ಇರೋದು ಮಾತ್ರ ಹಂಗೆ ಇದೆ, ಅದರಲ್ಲಿ ಎರೆಹುಳಗಳು ನೋಡಿ ಹೆಂಗಿದೆ ಅಂತ. ನಾವು ಈ ಥರ ವೇಸ್ಟ್ ಹಾಕಿ ಕೆಳಗಡೆ ಲೇರ್ ಲೇರ್ ಹಾಕೋದ್ರಿಂದ ಎರೆಹುಳ ಅದು ತನ್ನಷ್ಟಕ್ಕೆ ತಾನೇ ಬರ್ತವೆ, ಯಾಕೆಂದರೆ ಸ್ವಲ್ಪ ಗೊಬ್ಬರ ಕಲಸಿರ್ತೀವಲ್ಲ ಅದರಲ್ಲಿರುತ್ತೆ. ಆಮೇಲೆ ಹಳೆ ಮಣ್ಣಲ್ಲೂ ಸ್ವಲ್ಪ ಚಿಕ್ಕ ಚಿಕ್ಕ ಮೊಟ್ಟೆ ಥರ ಇರುತ್ತೆ ಎರೆಹುಳ. ಅವ ನಾವು ಇದನ್ನು ಗಾರ್ಡನ್ ವೇಸ್ಟು ಅಥವಾ ಕಿಚನ್ ವೇಸ್ಟು ಹಾಕಿ ರಿಪಾಟ್ ಮಾಡೋದ್ರಿಂದ ಎರೆಹುಳ ಸಂಖ್ಯೆ ಜಾಸ್ತಿ ಆಗುತ್ತೆ. ನೋಡಿ, ಇದು ಒಂದೇ ಪಾಟಲ್ಲಿ ಎಷ್ಟಿದೆ ಅಂತ ತೋರಿಸ್ತೀನಿ ನಿಮಗೆ. ಎರಡು ಪಾಟಲ್ಲಿದೆ ದಾಸವಾಳದ ಗಿಡ, ಅದು ತುಂಬ ದಿನ ಅದರಲ್ಲಿ ಏನೂ ಹಾಕಿರಲಿಲ್ಲ. ದಾಸವಾಳದ ಗಿಡಕ್ಕೆ ಇದನ್ನು ಈ ಪಾಟ್ ಇಡ್ತೀನಿ ಇವಾಗ. ನೋಡಿ, ಅಷ್ಟು ಆರಿಸ್ಕೊಂಡ್ವಿ ನಾವು, ಅಷ್ಟು ಆರಿಸ್ಕೊಂಡ್ಬಿಟ್ಟು ಅಲ್ಲಿ ಸೈಡ್ಗಿಟ್ಟಿದ್ವಿ. ಕ್ಲೀನ್ ಪಾಟೆಲ್ಲ ರೆಡಿ ಆದಮೇಲೆ ಆ ಎರೆಹುಳ ಅದಕ್ಕೆ ಹಾಕ್ಬಿಡ್ತೀವಿ. ಸ್ವಲ್ಪ ಬೂದಿ ಹಾಕಿದ್ದೀನಿ, ಯಾಕೆಂದರೆ ಇದು ದೀಪಾವಳಿ ಮುಂಚೆ ಅಲ್ವಾ, ಮಳೆ ಬಂತು ಅವಾಗ, ಮಳೆ ಬಂದಾಗ ಸ್ವಲ್ಪ ಬೂದಿ ಹಾಕಿದ್ರೆ ಒಳ್ಳೆಯದು. ಇದು ವರ್ಮಿ ಕಾಂಪೋಸ್ಟು, ಕಿಚನ್ ವೇಸ್ಟು ಇಲ್ಲ, ಖಾಲಿಯಾಗಿತ್ತು, ಅದಕ್ಕೆ ವರ್ಮಿ ಕಾಂಪೋಸ್ಟ್ ಹಾಕ್ತಾ ಇದ್ದೀನಿ. ಒಂದಿಡಿ ಸಾಕು ಅದಕ್ಕೆ, ಯಾಕೆಂದರೆ ಆ ಮಣ್ಣಲ್ಲೇ ಸ್ವಲ್ಪ ಗೊಬ್ಬರದ ಅಂಶ ಇದೆ. ನೀವು ಕಂಡಂಗೆ ನೋಡಿದರೆ ಮಣ್ಣು ಕಪ್ಪಗೆ ಇತ್ತು, ಅದು ಕೆಳಗಡೆ ಇದೆಯಲ್ಲ, ಅದು ಇದು ಕಲಸ್ಬಿಟ್ರೆ ಸರಿ ಹೋಗುತ್ತೆ, ಸಾಕಾಗುತ್ತೆ. ಇವಾಗ ಸದ್ಯಕ್ಕೆ ಅಷ್ಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನಾವು ಹಾಕೋ ವೇಸ್ಟ್ ಕೂಡ ಗೊಬ್ಬರ ಆಗುತ್ತಲ್ಲ, ಇನ್ನೂ ಸ್ವಲ್ಪ ದಿನ, ಇನ್ನೂ ಒಂದು 2-3 ತಿಂಗಳೂ ಅದು ನಡೆಯುತ್ತೆ. ಆ ಥರ ಮಾಡಿದ್ದೀನಿ. ನಾನು ಖಾಲಿ ಇರೋ ಪಾಟ್ಗೆ ಕ್ಲೀನ್ ಮಾಡೋವಾಗ ಗೊಬ್ಬರ ಹಾಕ್ಕೊಂಡಿರಲಿಲ್ಲ, ಖಾಲಿ ಇದೆಯಲ್ಲ ರಿಪಾಟ್ ಮಾಡೋವಾಗ ಹಾಕೋಣ ಅಂತ. ನೋಡಿ, ಕಲಸಿದ ತಕ್ಷಣ ಮಣ್ಣು ಎಷ್ಟು ಕಪ್ಪಾಯಿತು ಅಂತ, ಎಲ್ಲ ಸೇರಿ ಅದು ಇದು ಸೇರಿ ಈ ಥರ ಮಣ್ಣೆಲ್ಲ ಫಸ್ಟು ಊಟ ಮಾಡ್ಕೊಂಡು ಹಾಕ್ಕೊಂಡ್ರೇ ರಿಪಾಟ್ ಮಾಡೋವಾಗ ಚೆನ್ನಾಗಿರುತ್ತೆ, ಮಣ್ಣು ಲೂಸ್ ಆಗುತ್ತೆ. ನಾವು ಕಲಸಿ ಹಾಕ್ತೀವಿ ಮತ್ತೆ. ಎರಡು ಪಾಟು ಒಂದೇ ಸರಿ ರೆಡಿ ಮಾಡಿ ನಾನು ಹಾಕ್ತಾಯಿದ್ದೀನಿ, ಅದಕ್ಕೆ ಇದು ಕಲಸೋದು ತೋರಿಸ್ತಾ ಇದ್ದೀನಿ ನಿಮಗೆ. ಬೂದಿ ಹಾಕಿದ್ದೀನಿ, ಆಮೇಲೆ ವರ್ಮಿ ಕಾಂಪೋಸ್ಟು, ಬೇವಿನ ಹಿಂಡಿ. ಸ್ವಲ್ಪ ಇದು ಮಣ್ಣು ಗಟ್ಟಿ ಇತ್ತು ಒಂದರಲ್ಲಿ, ಅದಕ್ಕೆ ಕೋಕೋ ಪಿಟ್ ಹಾಕಿದ್ದೀನಿ. ಒಂದು ಮಣ್ಣು ಗಟ್ಟಿ ಇದ್ದರೆ ಹಾಕ್ತೀನಿ, ಇಲ್ಲಾಂದರೆ ಹಾಕೋಕ್ಕೆ ಹೋಗೋಲ್ಲ. ಕೋಕೋ ಪಿಟ್ಟು ಕೆಳಗಡೆ ಮಣ್ಣು ಜಿಗಿ ಇತ್ತು, ಅದು ಜಿಗಿ ಇರೋದಕ್ಕೆ ಕೆಂಪು ಕಾಣ್ತಾ ಇದೆ ನೋಡಿ. ಅದು ಜಿಗಿ ಅಂದರೆ ಗಟ್ಟಿ ಅಂತ, ಜಿಗಿ ಅಂತ ನಮ್ಮ ಕಡೆ ಅಂತಾರೆ ಅದು ಗಟ್ಟಿ ಇರೋದಕ್ಕೆ. ಅದಕ್ಕೆ ಅದನ್ನು ಕೋಕೋ ಪಿಟ್ ಹಾಕಿ ಕಲಸಿದ್ರೆ ಅದನ್ನು ಸರಿ ಹೋಗುತ್ತೆ. ಇದನ್ನು ನಾನು ಇವಾಗ ಕಲಿಸ್ತಾ ಇದ್ದೀವಿ ನೋಡಿ, ಆ ಮಣ್ಣು ಇವಾಗ ಸೆಟ್ಟಾಗುತ್ತೆ. ಕೈಯಾಗೆ ಹಿಡ್ಕೊಂಡು ಪ್ರೆಸ್ ಮಾಡಿದರೆ ಉಂಡೆ ಥರ ಆಗಬಾರ್ದು, ಬಿಡಿ ಬಿಡಿ ಆಗಬೇಕು. ಆಮೇಲೆ ಪಾಟ್ ನೋಡಿ ಎಷ್ಟು ಗಲೀಜಿದೆ ಅಂತ, ಅದಕ್ಕೆ ಕ್ಲೀನ್ ಮಾಡ್ಕೋಬೇಕು. ಅದೆಲ್ಲ ಜೇಡದ ಬಲೆ, ಅದು ಹೋಲಲ್ಲೂ ಇಟ್ಟಿದ್ದಾವೆ. ಆಮೇಲೆ ಕೆಳಗಡೆ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಅದೇ ಥರ ಇತ್ತು, ಕೆಳಗಡೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಮೇಲೇನು ಕ್ಲೀನ್ ಮಾಡ್ತೀನಿ ನಾನು. ಒಂದು ಬಕೆಟಲ್ಲಿ ಲೈಸಿಲ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ, ಕ್ಲೀನ್ ಆದಮೇಲೆ ಹೆಂಗಿದೆ ಅಂತ, ಮೊದಲೇ ಯಾವ ಥರ ಇತ್ತು ಇವಾಗ ಹೆಂಗಾಗಿದೆ ಅಂತ. ಈ ಥರ ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ಗಿಡಗಳಿಗೂ ಬೇಗ ಗಲೀಜು ಇದು
ಬೆಸ್ಟ್ ಅಟ್ಯಾಕ್ ಆಗೋಲ್ಲ. ಆಮೇಲೆ ನಾನು ಮಳೆ ಬಂದಿತ್ತು ಅಂತೇಳಿ ಸುತ್ತ ಪಾಟ್ ಕ್ಲೀನ್ ಮಾಡ್ಕೊಂಡು ಸುತ್ತ ಸ್ವಲ್ಪ ಡಸ್ಟ್ ಮಾಡಿದ್ದೀನಿ ಬೂದಿನ. ಬೂದಿ ಇದ್ದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಅರಶಿನ ಕೂಡ ಹಾಕಬೋದು ನೀವು ಫಂಗಸ್ಗೆ. ನಾನು ಬೂದಿ ಇತ್ತಲ್ಲ ಅಂತ ಹಾಕಿದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಬೂದಿ ಇಲ್ಲ ಅಂದರೆ ಸ್ವಲ್ಪ ಅರಶಿನ ಡಸ್ಟ್ ಮಾಡಿ, ಆವಾಗ ಫಂಗಸ್ ಆಗೋಲ್ಲ. ಆಮೇಲೆ ಓಲನ್ನು ನಾವು ಪ್ರತಿ ಸರಿ ರಿಪೋರ್ಟ್ ಮಾಡಿದಾಗ ಓಲು ಚೆನ್ನಾಗಿ ಈ ಥರ ನೋಡ್ಕೋಬೇಕು. ಮತ್ತು ಅದರಲ್ಲಿ ಏನಾದರೂ ಮಣ್ಣೆಲ್ಲ ಕೂತಿದ್ರೆ ಆ ಥರ ಒಂದು ಕಡ್ಡಿ ತಗೊಂಡು ಅಥವಾ ಯಾವ್ದಾದ್ರು ಚೂಪ ತಗೊಂಡು ಕ್ಲೀನ್ ಮಾಡ್ಕೊಂಡು ನೋಡಿ. ಅದರಲ್ಲಿ ನಾನು ಓಲಿಗೆ ಒಂದು ಸ್ವಲ್ಪ ಒಡೆದಿರೋ ಪಾಟ್ ಇಟ್ಟಿದ್ದೀನಿ. ಆಮೇಲೆ ಆ ಪಾಟ್ ಆ ಕಡೆ ಈ ಕಡೆಯೂ ಹೋಗಬಾರ್ದು ಅಂತ ಒಡೆದಿರೋ ಪೀಸಿಂದ ಸ್ವಲ್ಪ ತೆಂಗಿನ ನಾರು ಹಾಕಿದ್ದೀನಿ. ಬರೀ ನೀರು ಹೋಗುತ್ತೆ ಈ ಥರ ಮಾಡೋದ್ರಿಂದ. ಕೆಳಗಡೆ ಒಂದು ಯಾವುದಾದ್ರು ಪೀಸ್ ಇಟ್ಬಿಟ್ಟು ಅದ್ರ ಮೇಲೆ ಒಂಚೂರು ತೆಂಗಿನ ನಾರು ಇಟ್ಬಿಟ್ಟು ಹಾಕೋದ್ರಿಂದ ನೀರು ಮಾತ್ರ ಹೋಗುತ್ತೆ, ಮಣ್ಣು ಹೋಗೋಲ್ಲ, ಬೇಗ ಬ್ಲಾಕ್ ಆಗೋಲ್ಲ ಹೋಲ್ಸು. ಆ ಥರ ಮಾಡ್ಕೊಂಡ್ರೆ ಅದಕ್ಕೆ ಮಾಡ್ತಾಯಿದ್ವಿ ನೋಡಿ. ಇವಾಗ ಮಣ್ಣು ಹಾಕ್ತಾಯಿದ್ವಿ, ಕಲಸಿರೋದು ಮಣ್ಣು ಹಾಕ್ಬಿಟ್ಟು ಆಮೇಲೆ ಗಿಡ ಅದು ಪಾಟಲ್ಲಿ ಗಿಡ ಹಾಕೋದು ಯಾವ ಥರ ಅಂತ ಕೇಳಿದರು ಒಬ್ಬರು. ಅದನ್ನು ಇದನ್ನು ನೋಡಿದರೆ ನಿಮಗೆ ನರ್ಸರಿಯಿಂದ ತಂದಿರೋ ಪಾಟ್ಗಳು ಪಾಟಲ್ಲಿ ಇರೋ ಗಿಡ ತೆಗೆದು ನಮ್ಮ ಪಾಟ್ಗೆ ಹೆಂಗೆ ಹಾಕ್ಬೋದು ಅಂತ ಅರ್ಥ ಆಗುತ್ತೆ. ನೋಡಿ ನೀವು ಡೀಟೇಲ್ ಅದು ನೋಡಿ, ಗಾರ್ಡನ್ ಬೆಳ್ಸೋಕ್ಕೆ ಇಷ್ಟ ಇದ್ದರು. ಆಮೇಲೆ ತುಳಸಿ ಗಿಡನೂ ಒಂದು 5 ಇತ್ತು, ಸ್ವಲ್ಪ ಪ್ರೂನ್ ಮಾಡಿದ್ದೆ, ಅವನು ಬೀಜ ಬಂದಿದ್ದಲ್ಲ ಅವನು ಮುದ್ರಬಿಟ್ಟು ಹಾಕ್ತೀನಿ. ಈ ತುಳಸಿ ಗಿಡ, ಚೆಂಡು ಹೂವಿನ ಗಿಡ ಈ ಥರ ಕೆಳಗಡೆ ಹಾಕೋದ್ರಿಂದ ಆ ವಾಸನೆಗೆ ಹುಳನೂ ಸೇರ್ಕೊಳ್ಳಲ್ಲ, ಆಮೇಲೆ ಫಂಗಸ್ಸು ಆಗಲ್ಲ. ತುಳಸಿ ಗಿಡದಲ್ಲೂ ಇದು ಆ ವಾಸನೆಗೆ ಬರಲ್ಲ. ಚೆಂಡುವಿಂದು ಅಷ್ಟೇ, ಇದು ಬೇರಿಗೆ ಗಂಟು ಗಂಟು ಬರುತ್ತಲ್ಲ, ಚೆಂಡುವಿಂದು ಹಾಕೋದ್ರಿಂದ ಅದು ಕಂಟ್ರೋಲ್ ಆಗುತ್ತೆ. ನಾನು ಚೆಂಡುವಿನ ಗಿಡ ಕಿತ್ತದ ಮಾತ್ರ ಆಚೆ ಸೇಕೆ ಹೋಗ್ಬಿಡಿ, ಒಣಗಿಸಾದರೂ ಹಂಗೆ ಇಟ್ಕೊಳ್ಳಿ. ನೋಡಿ ಇವಾಗ ನಾನು ದಿನಾ ಗಾರ್ಡನಲ್ಲಿ ಕಿತ್ತಿರೋ ವೇಸ್ಟ್ ಇರುತ್ತಲ್ಲ ಅದೊಂದು ಸ್ವಲ್ಪ ಹಾಕ್ತಿದ್ದೀನಿ. ಯಾಕೆಂದರೆ ಇದು ದೊಡ್ಡ ಪಾಟು 18 inches ಅಲ್ವಾ, ಅದಕ್ಕೆ ಕೆಳಗಡೆ ಒಂದು ಸ್ವಲ್ಪ ಮಣ್ಣು ಕಮ್ಮಿನೇ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡೋದ್ರಿಂದ ಮಣ್ಣು ಕಮ್ಮಿ ಆಗುತ್ತೆ, ನಮಗೆ ಸ್ವಲ್ಪ ಸರಿ ಹೋಗುತ್ತೆ. ಆಮೇಲೆ ಗಿಡ ಸೆಟ್ ಆಗೋಷ್ಟೊತ್ತಿಗೆ ಅದೊಂದು ಚೂರು ಕೆಳಗೋಗುತ್ತೆ. ಮಾಡೋವಾಗ ಫುಲ್ಲು ಮೇಗಳವರೆಗೂ ಮಾಡಿಬಿಡ್ತೀವಿ. ಸೆಟ್ಟಾಗಿ ಇದೆಲ್ಲ ಕೊಳೆತ್ಬಿಟ್ಟು ಕೆಳಗೆ ಹೋದಾಗ ನಮಗೆ ಗಿಡ ಕರೆಕ್ಟಾಗಿ ನಾವು ಎಲ್ಲಿಡಬೇಕೋ ಅಲ್ಲೇ ಸೈಜ್ಗೆ ಬಂದಿರುತ್ತೆ. ನೋಡಿ ಇವಾಗ ಹಿಂಗೆ ಹಾಕ್ಬಿಟ್ಟು ಮತ್ತೆ ಮಣ್ಣು ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಕೆಳಗಡೆನೂ ಮಣ್ಣು ಹಾಕಿ ಮಧ್ಯೆ ಇದು ಹಾಕ್ಬಿಟ್ಟು ಆಮೇಲೆ ಹಿಂಗೆ ಹಾಕೋದ್ರಿಂದ ನೀರು ಕೆಳಗಡೆ ಬಂದಿರೋದು ಗಲೀಜಾಗಲ್ಲ ನಮಗೆ, ಬರೀ ನೀರು ಮಾತ್ರ ಬರುತ್ತೆ, ಜಾಸ್ತಿನೂ ಬರಲ್ಲ, ಮಣ್ಣು ಬರಲ್ಲ. ಆಮೇಲೆ ಕೊಳ್ತಿರೋದು ಗಲೀಜಾಗಿ ನೀರು ಬರಲ್ಲ. ಕೆಳಗಡೆ ಪೂರ್ತಿ ಕಿಚನ್ ವೇಸ್ಟ್ ಹಾಕ್ಬಿಟ್ರೆ ನೀವು ಮಣ್ಣಿಲ್ಲದೇ ತುಂಬ ಸ್ಮೆಲ್ ಬರುತ್ತೆ, ಆ ನೀರು ಬಂದಾಗೆಲ್ಲ ಸ್ಮೆಲ್ ಬರುತ್ತೆ. ಅದರಿಂದ ಫಸ್ಟ್ ಹಾಕೋಬೇಕಾದ್ರೆ ನಿಮ್ಗೆ 2-3 inches ಮಣ್ಣು ಹಾಕ್ಕೊಂಬಿಟ್ಟೆ ನೀವು ಏನೇ ವೇಸ್ಟ್ ಇದ್ರೂ ಹಾಕಿ. ನೋಡಿ ಇದು ಕಲಸಿರೋ ಮಣ್ಣು, ಮಳೆಗೆ ನೆಂದೋಗಿತ್ತು, ಬರೀ ಇದು ಕೋಕೋಪಿಟ್ಟು ಮಣ್ಣು ಹಾಕಿ ಕಲಸಿದ್ವಿ, ಹೊಸ ಮಣ್ಣು ಇದು. ಅಂದರೆ ಮಣ್ಣು ಕೋಕೋಪಿಟ್ಟು ಕಲಸಿರೋ ಚೆನ್ನಾಗೇ ಇದೆ, ಆದರೆ ನಿಮಗೆ ಮಳೆಗೆ ನೆಂದಿರೋದಕ್ಕೆ, ಅವ ಮಳೆ ಬಂತಲ್ಲ ದೀಪಾವಳಿ ಮುಂಚೆ, ಅವ ನೆಂದಿರೋದಕ್ಕೆ ಅದು ಮುದ್ದೆ ಮುದ್ದೆ ಕಾಣುತ್ತೆ. ಅದಕ್ಕೆ ನಾನು ಇದಕ್ಕೆ ಒಂಚೂರು ಬೇವಿನಿಂಡಿ ಹಾಕ್ತಾಯಿದ್ದೀನಿ, ಯಾಕೆಂದರೆ ಮಳೆಯಲ್ಲಿ ನೆಂದಿದೆ ಜಾಸ್ತಿ ಅಂತೇಳ್ಬಿಟ್ಟು. ಈ ಥರ ಬೇವಿನಿಂಡಿ ಹಾಕೋದ್ರಿಂದನೂ ಫಂಗಸ್ ಬರೋಲ್ಲ. ಅಕಸ್ಮಾತ್ ನಿಮ್ಮ ಹತ್ರ ಬೇವಿನಿಂಡಿ ಇಲ್ಲ ಅಂದರೆ ಸ್ವಲ್ಪ ಅರಶಿನ ಚಕ್ಕೆ ಪುಡಿ ಏನಾದ್ರು ಇದ್ದರೆ ಹಾಕ್ಕೊಂಡು ಕಲಸ್ಕೊಳ್ಳಿ. ಮಣ್ಣು ನೋಡಿ ನೋಡಿ ನಿಮಗೆ ಗಟ್ಟಿ ಇದೆ ಅನಿಸ್ತು, ಆದರೆ ಕಲಸಿದ ತಕ್ಷಣ ಅದೆಲ್ಲ ಕವರ್ ಆಯಿತು. ನಾನು ಕೋಕೋಪಿಟ್ಟು ಹಾಕಿ ಕಲಸಿದೆ, ಮಳೆಗೆ ಆ ಥರ ಉಂಡೆ ಥರ ಆಗಿದೆ ಅಷ್ಟೇ. ನೋಡಿ ಇದು ಮೇಲ್ಗಡೆ ಹೊಸ ಮಣ್ಣು ಹಾಕಿದ್ದೀವಿ ನಾವು, ಅದೆಲ್ಲ ಕೆಳಗಡೆ ಹಾಕಿ ಫಸ್ಟು ಮಣ್ಣು ಹಾಕಿ ಆಮೇಲೆ ವೇಸ್ಟ್ ಹಾಕಿ ಆಮೇಲೆ ಮತ್ತೆ ಕಲಸಿರೋ ಮಣ್ಣು ಹಾಕಿ ಹೊಸ ಮಣ್ಣು ಹಾಕ್ಬಿಟ್ಟು ಇವಾಗ ನೋಡಿ ಈ ಥರ ಕವರಲ್ಲಿ ಇರುತ್ತಲ್ಲ ಗಿಡಗಳು, ಅವನ್ನ ಈ ಥರ ಕಟ್ ಮಾಡ್ಕೊಂಬಿಡಿ. ಬೇರೆ ದಾಸವಾಳದ ಹೂವಿನ ಗಿಡಕ್ಕೆ ಮಾತ್ರ ನೆಟ್ಟಿರುತ್ತೆ, ನೆಟ್ಪಾಟ್ ಇರುತ್ತೆ, ಈ ಹಣ್ಣಿನ ಗಿಡಕ್ಕೆ ಸಾಮಾನ್ಯ ಇರೋಲ್ಲ. ಆದರೆ ಕಪ್ಪು ಮಣ್ಣು ಇರುತ್ತೆ, ಎರೆ ಮಣ್ಣು ಅಂತೀವಲ್ಲ, ಆ ಮಣ್ಣು ಇರುತ್ತೆ. ಆ ಮಣ್ಣು ಇದ್ರೆ ಮಾತ್ರ ಒಂಚೂರು ತೆಗೆದ್ಬಿಡಿ, ಇಲ್ಲ ಅಂದರೆ ಏನು ತೆಗಿಯೋ ಕೆಲಸ ಇರೋಲ್ಲ. ನೋಡ್ತೀನಿ ನಾನು, ಮಧ್ಯದಲ್ಲಿ ಇರುತ್ತೆ ಎರೆ ಮಣ್ಣು, ಆ ಮಣ್ಣಿದ್ದರೆ ಪೂರ್ತಿ ಡಿಸ್ಟರ್ಬ್ ಮಾಡೋದು ಬೇರೆ ಕಾಣಂಗೆ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಅದಕ್ಕೆ ನೋಡ್ತಾ ಇದ್ದೀವಿ ಮಣ್ಣನ್ನು ಸ್ವಲ್ಪ ನೆಂದಿರೋದಕ್ಕೆ ಚೆನ್ನಾಗೇ ಇದೆ, ಪರವಾಗಿಲ್ಲ. ಆದ್ರೂ ಇದಕ್ಕೆ ಜಿಗಿರು ತುಂಬ ಗಟ್ಟಿ ಇರುತ್ತೆ ಮಣ್ಣು ಒಣಗಿಬಿಟ್ರೆ. ಇವಾಗ ಹಸಿರೋದಕ್ಕೆ ನಿಮಗೆ ಈಸಿಯಾಗಿ ಬರೋದು ಕಾಣಿಸುತ್ತೆ, ಗಟ್ಟಿ ಒಣಗಿಬಿಟ್ರೆ ಮಾತ್ರ ಬರೋದೇ ಇಲ್ಲ, ಆ ಥರ ಇರುತ್ತೆ.
ನೋಡ್ತಾ ಇದ್ದೀವಿ ನೋಡಿ, ಈ ಥರ ನೋಡಿ ಫಸ್ಟು ಮಧ್ಯದಲ್ಲಿ ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಮಳೆಗೆ ಅಲ್ಲಿ ಕಪ್ಪು ಮಣ್ಣಿದ್ರೆ ಮಾತ್ರ ನೀವು ಪೂರ್ತಿ ತೆಗಿಬೇಕು, ಅದು ನೀರಲ್ಲಿ ಮಳೆಯಲ್ಲಿ ಬೇಗ ಕರಗದೇ ಇಲ್ಲ ಆ ಥರ ಮಣ್ಣು. ಈ ಥರ ಮೇಲೆ ಬುಡದಲ್ಲಿ ಸ್ವಲ್ಪ ಹಿಂಗೆ ತೆಗೆದು ನೋಡಿದ್ರೆ ನಿಮಗೆ ಅದು ಎರೆ ಮಣ್ಣಿದ್ದರೆ ಕಪ್ಪು ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ಇರಲಿಲ್ಲ, ನಾವು ಅದಾದಮೇಲೆ ನೋಡಿ ಹಂಗೆ ಇಟ್ಟಿದ್ದೀವಿ. ಇಟ್ಟು ನೋಡಿದ್ವಿ ನಾವು ಗಿಡ ಕರೆಕ್ಟಾಗಿ ಅಳತೆ ಕೂತಿದೆಯಾ ಅಂತ. ಇನ್ನೊಂಚೂರು ಮಣ್ಣು ಬೇಕು ಅನ್ನಿಸ್ತು, ಅದು ಹಾಕ್ಬಿಟ್ಟು ನಾವು ಇದು ಎರೆಹುಳು ತೆಗೆದಿದ್ವಲ್ಲ ಎಲ್ಲ ಸೆಟ್ ಆದಮೇಲೆ ಎರೆಹುಳನೂ ಅದಕ್ಕೆ ಹಾಕ್ಬಿಟ್ಟಿದ್ವಿ. ಯಾಕೆಂದರೆ ಕೆಳಗಡೆ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಇದೆಯಲ್ಲ, ಅವು ತಿಂದ್ಬಿಟ್ಟು ಗೊಬ್ಬರ ಮಾಡ್ತವೆ ನೋಡಿ. ಈ ಥರ ಮಾಡಿದ್ದೀವಿ. ಇದು ವಾಟರ್ ಆಪಲ್ಲು, ವಾಟರ್ ಆಪಲ್ನ ಫಸ್ಟ್ ಮಾಡಿದ್ವಿ, ಅದಾದಮೇಲೆ ಸ್ವೀಟ್ ಲೆಮನ್ನು ಮಾಡಿದ್ವಿ. ಅಷ್ಟೊತ್ತಿಗೇ ಟೈಮ್ ಆಯಿತು, ಮಲ್ಲಿಗೆ ಗಿಡ ಮಾಡೋಕ್ಕಾಗಿಲ್ಲ, ಚೆಂಡುವಿಂದ ಮಾಡಿದ್ವಿ ಅಷ್ಟೇ. ಅಷ್ಟು ಎಷ್ಟು ಮಾಡೋದು ಎಷ್ಟಾಗುತ್ತೋ ಅಷ್ಟು ಮಾಡಿದ್ವಿ. ಯಾಕೆಂದರೆ ದಾಸವಾಳ ತೆಗೆದಿದ್ವಲ್ಲ, ದಾಸವಾಳನೂ ರಿಪಾರ್ಟ್ ಮಾಡಿದ್ದು. ಅದಕ್ಕೆ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ, ಒಂದು ಮಾಡೋದು ಮಾತ್ರ ತೋರಿಸಿ ನಮಗಿದ್ದೆಲ್ಲ ಬಾಯಲ್ಲಿ ಹೇಳಿದ್ದೀನಿ ನಿಮಗೆ. ನೋಡಿ ಯಾವುದು ಯಾವ್ದ್ಯಾವ್ದು ರಿಪಾರ್ಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಈ ಥರ ನಾನು ಫಸ್ಟ್ ನೋಡಿಸಿದ್ನಲ್ಲ ಅದೇ ಥರನೇ ಎಲ್ಲ ಗಿಡಗಳು ರಿಪಾರ್ಟ್ ಮಾಡೋದು. ಆಮೇಲೆ ಇನ್ನೂ ಒಂದು ನರ್ಸರಿ ಪಾಟಲ್ಲಿ ಇರೋದು ಹೆಂಗೆ ತೆಗೆಯೋದು ಅಂತ ತೋರಿಸ್ತೀನಿ. ಇದು ಕವರಲ್ಲಿರೋದು ತೋರಿಸಿದ್ ನೋಡಿ, ಇದು ಎರಡನೇ ಗಿಡ ರಿಪಾರ್ಟ್ ಮಾಡಿದಾಗ ಅದರಲ್ಲೂ ಎರೆಹುಳ ಇತ್ತು, ಅದರಲ್ಲೂ ಆರಿಸ್ಬಿಟ್ಟು ಹಾಕಿದ್ದೀನಿ. ಎರೆಹುಳ ನೋಡ್ತಾ ಇರಿ ನೀವು, ಇದರಲ್ಲಿ ತುಂಬ ಹಾಕಿದ್ವಿ ಅದೆಲ್ಲ ಕೆಳಗಡೆ ಹೋಗಿದೆ. ಇವು ಎರಡೇ ಎರಡು ಎರೆಹುಳ ಎಷ್ಟು ನಿಧಾನವಾಗಿ ಮಣ್ಣಲ್ಲಿ ಹೋಗುತ್ತೆ ಅಂತ ನೋಡ್ಕೊಳ್ಳಿ ನೀವು, ಅಷ್ಟು ಸ್ಮೂತಾಗಿರ್ತಾವಲ್ಲ ಅವು. ಆ ಮಣ್ಣು ಬಗೆದ್ಬಿಟ್ಟು ಅದು ಒಳಗಡೆ ಹೋಗೋದು ಆಶ್ಚರ್ಯ ಆಗುತ್ತೆ ನಮಗೆ. ಕೆಳಗಡೆ ಸುಮಾರು 16 ಮೀಟ್ರ್ ಕೆಳಗಡೆ ಹೋಗುತ್ತೆ ಅಂತ ಹೇಳ್ತಿದ್ರು ನಮ್ಮ ಅಣ್ಣ, ಮೇಲೋಗಿ ಕೆಳಗೆ ಬರುತ್ತೆ ಅಂತ. ಅದರಿಂದನೇ ಮಣ್ಣು ಅಷ್ಟು ಲೂಸಾಗಿರುತ್ತೆ ಆ ಹುಳ ಇದ್ದರೆ. ತುಂಬ ಒಳ್ಳೆಯದಿದು, ರೈತರ ಮಿತ್ರ ಅಂತಲೂ ಹೇಳ್ತಾರೆ. ನೋಡಿ ಆ ಕಡೆ ತೋರಿಸ್ತಿದ್ನಲ್ಲ, ನಿಧಾನವಾಗಿ ಒಳಗೋಗೋದು ಕಾಣಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ನೋಡಿದ್ದಾರೆ ಅನ್ಕೋಬೇಡಿ, ನೋಡಿಸ್ತಾ ಇದ್ದೀನಿ ಎರೆಹುಳಗಳು ಯಾವ ಥರ ಮಣ್ಣಲ್ಲಿ ಹೋಗ್ತಾ ಇದೆ ಅಂತ. ನೋಡಿ ಆ ನೋಡ್ತಾ ನೋಡ್ತಾ ಅದು ಹೋಗೇ ಬಿಡ್ತು. ಆ ಥರ ಒಂದು ಹಾಕಿ ಸ್ವಲ್ಪ ಹೊತ್ತಿಗೆ ಮಣ್ಣೊಳಗೆ ಸೇರ್ಕೊಂಬಿಡ್ತಾವವು. ನಾವು ಮಧ್ಯೆ ದೊಡ್ಡದಾಗಲಿ ಚಿಕ್ಕದಾಗಲಿ ಹಂಗೆ ಹಾಕ್ಬಿಟ್ಟು ನೀವು ಅಕಸ್ಮಾತ್ ಅದು ನಾನು ನೋಡೋಕ್ಕಾಗಿ ನಮಗೆ ಉಡುಗೆ ಮಾಡಿದೆ, ಇಲ್ಲ ಅಂದರೆ ಅವನ್ನ ಹಾಕ್ಬಿಟ್ಟು ಮೇಲೆ ಒಂಚೂರು ಮಣ್ಣು ಹಾಕ್ಬಿಡ್ತೀವಿ ಮತ್ತು ಬೇರೆ ಕೆಲಸ ಮಾಡ್ತಿರ್ತೀವಿ, ಆ ಥರ ಆಗುತ್ತೆ. ನೋಡಿ ಎರಡೂ ಹೋಯ್ತು, ಆ ಕಡೆದು ಹೋಯ್ತು, ಈ ಕಡೆದು ಇನ್ನೊಂದು ಚೂರು ಇದೆ ಅದು ಹೋಗ್ಬಿಡುತ್ತೆ. ಹೋಗ್ಬಿಟ್ಟು ಆ ಕೆಳಗಡೆ ಇರೋದು ಕಿಚನ್ ವೇಸ್ಟು ನಾವು ಹಾಕಿದ್ದೀವಲ್ಲ ಗಾರ್ಡನ್ ವೇಸ್ಟಲ್ಲ, ಅಲ್ಲೇವರೆಗೂ ಹೋಗಿ ಅವು ತಿಂದ್ಬಿಟ್ಟು ಮತ್ತೆ ಮೇಲೆ ಬಂದು ವಿಸರ್ಜನೆ ಮಾಡಿದ್ದೆ ವರ್ಮಿ ಕಾಂಪೋಸ್ಟ್ ಆಗೋದು. ನೋಡಿ ಅದು ಹೋಯ್ತು, ಅದು ಹೋಯ್ತು. ಈ ಥರ ಎರೆಹುಳುಗಳು ಇರೋದ್ರಿಂದ ನಮ್ಮ ಪಾಟಲ್ಲಿ ಚೆನ್ನಾಗಿ ಗಿಡಗಳು ಬೆಳೆಸ್ಬೋದು. ಆಮೇಲೆ ಇದು ನೋಡಿ ಪಾಟಿಂದ ಹೆಂಗೆ ಗಿಡ ತೆಗಿಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ. ಆ ಥರ ಸುತ್ತ ಪಾಟು ಪ್ರೆಸ್ ಮಾಡಿರಿ, ಮಣ್ಣು ಲೂಸ್ ಆಗ್ಬಿಡುತ್ತೆ. ಲೂಸ್ ಆದಾಗ ನಾವು ಕೆಳಗಡೆ ಬುಡದಲ್ಲಿ ಇಟ್ಕೊಂಬಿಟ್ಟು ನಿಧಾನವಾಗಿ ತೆಗಿಬೇಕು. ಗಟ್ಟಿ ಇದ್ದರೆ ಒಂಚೂರು ನೀರು ಹಾಕ್ಕೊಂಡು ಮೆತ್ತು ಮಾಡ್ಕೊಳ್ಳಿ. ತುಂಬ ಗಟ್ಟಿ ಇತ್ತು, ಇದು ಬೇರ್ ಜಾಸ್ತಿ ಇರುತ್ತೆ ಚೆಂಡುವಿನ ಗಿಡಕ್ಕೆ, ಅದಕ್ಕೆ ತುಂಬ ಗಟ್ಟಿ ಇತ್ತು. ಅದಕ್ಕೆ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಮಣ್ಣೆಲ್ಲ ಲೂಸ್ ಆಗುತ್ತೆ, ಆಮೇಲೆ ನೋಡಿ ಬಂದ್ಬಿಡುತ್ತೆ ಈಸಿಯಾಗಿ. ಈ ಥರ ಹಿಂಗೆ ತೆಗೆದುಬಿಟ್ರೆ ಬಂದ್ಬಿಡುತ್ತೆ. ಇದನ್ನು ಬೇರೆಲ್ಲ ಜಾಸ್ತಿ ಇರೋ ಚೆಂಡುವಿಂದ ಬೇರೆ ಜಾಸ್ತಿ ಇರುತ್ತಲ್ವ, ಅದಕ್ಕೆ ಒಂಚೂರು ತೆಗೆದುಬಿಡಿ ಅಂತ ಹೇಳಿದೆ ನಾನು. ಮಣ್ಣು ತೆಗೆದು, ಯಾಕೆಂದರೆ ಗಟ್ಟಿ ಇದೆ ಮಣ್ಣದು, ಮಣ್ಣು ಗಟ್ಟಿ ಇರೋದ್ರಿಂದ ಸ್ವಲ್ಪ ತೆಗೆದುಬಿಟ್ಟೇ ಇಡಬೇಕು ನಾವು. ಆವಾಗ ನಾವು ರಿಪೋರ್ಟ್ ಮಾಡಿದಾಗ ಆ ಪಾಟಲ್ಲಿ ಸ್ವಲ್ಪ ಬೇರೆ ಇಳ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಇದನ್ನೆಲ್ಲ ಮಾಡುವಷ್ಟೊತ್ತಿಗೇ ತುಂಬ ಒತ್ತಾಯಿತು. ದಾಸವಾಳ ರಿಪೋರ್ಟ್ ಮಾಡೋದು ತೋರಿಸ್ಲಿಲ್ಲ ನಿಮಗೆ, ಸಾಕು ಇದು ಇವೆರಡು ನಾನು ಕೇಳಿದ್ರು ಅಂತ ನಾನು ಕವರಲ್ಲಿ ತೆಗೆಯೋದು ಪಾಟಲ್ಲಿ ತೆಗೆಯೋದು ಎರಡೂ ತೋರಿಸಿದ್ದೀನಿ. ಈ ಥರ ತೆಗೆದ್ಬಿಟ್ಟು ನೀವು ರಿಪೋರ್ಟ್ ಮಾಡ್ಕೋಬೋದು. ಆಮೇಲೆ ಇದನ್ನು ನಾವು ಚುಚ್ಚಿ ತೆಗೆಯೋದು ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ, ಬೇರುಗಳು ಜಬ್ಬೆ ತಿಂದಂಗೆ ಬೇರುಗಳು ಏನು ಹಾನಿ ಆಗದಂಗೆ ಮಾಡ್ಕೋಬೇಕು ಅಷ್ಟೇ ನಿಧಾನವಾಗಿ. ಆದಷ್ಟು ರಿಪೋರ್ಟ್ ಮಾಡವ ನಿಧಾನ ಮಾಡ್ಕೊಂಡ್ರೆ ಒಳ್ಳೆಯದು. ಮಣ್ಣು ಎಷ್ಟು ಗಟ್ಟಿ ಇದೆ ಅಂತ ನಿಮಗೆ ಗೊತ್ತಾಗ್ಬೋದು. ಇದು ನಾನು ಸಿಮೆಂಟ್ ಪಾಟಲ್ಲಿ ಇಡ್ತಾ ಇದ್ದೀನಿ, ಅದು ಬೀಜ ಮಾಡ್ಕೋಬೇಕು ಅಂತ ತಂದಿರೋದು. ನೋಡಬೇಕು ಅದೊಂದು ಹೂವು ಬೀಜಕ್ಕೆ ಬಂದ್ರೂ ಸರಿ ಹೋಗುತ್ತೆ, ಇಲ್ಲ ಅಂದರೆ ಇದು ಶಾರ್ಟ್ ವೆರೈಟಿ ಅಲ್ವಾ ಚಿಂತಾಮಣಿ ಚೆಂಡು. ನನ್ನ ಹತ್ರ ಇರೋದು ಹೈಟ್ ಇದೆ, ಆಮೇಲೆ ವರ್ಷಕ್ಕೊಂದು ಸರಿ ಬಿಡುತ್ತೆ. ಇದು ಹಂಗಲ್ಲ, ಬಿಟ್ಟಲ್ಲ ಆದಮೇಲೆ ಸುಮಾರು ದಿನ ಇರುತ್ತೆ ಹೂವು ಬಿಡ್ತಾ ಇದ್ದರೆ. ನಾವು ಪ್ರೂನ್ ಮಾಡ್ತಾ ಇರಬೇಕು ಹೂವನ್ನ, ಅದರಲ್ಲೇ ಒಣಗಾಕ್ಬಿಡಬಾರ್ದು, ಒಣಗಾಕ್ಬಿಟ್ರೆ ಡಲ್ಲಾಗ್ಬಿಡುತ್ತೆ, ಗಿಡನೂ ಸತ್ತೋಗುತ್ತೆ. ಅದರಿಂದ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತರಕಾರಿ ಆಗಲಿ ಹೂವು ಆಗಲಿ
ಅವು ನಾವು ಪ್ರೂನ್ ಮಾಡೋ ಅಂತಕ್ಕೆ ಬರೋದ್ಲೇ ತೆಗಿ ನೋಡಿ, ನಾನು ಅಳತೆ ತೋರಿಸ್ದೆ. ಒಂದು 3 ಇಂಚು ಬಿಟ್ಬಿಟ್ಟು ಮಿಕ್ಕಿದ್ದು ನಾವು ಮಣ್ಣು ಹಾಕ್ಬೋದು. ಆ ಥರ ಹಿಂಗೆ ನೋಡ್ಕೊಂಡು ಫಸ್ಟು ಅದನ್ನು ಗಿಡ ಇಟ್ಟು ಆಮೇಲೆ ಮೇಲೆ ಮಣ್ಣು ಹಾಕಬೇಕು. ಇದು ಚೆನ್ನಾಗಿದ್ದಾವೆ, ಚಿಕ್ಕ ಚಿಕ್ಕವು, ಆದರೆ ಹೈಬ್ರಿಡ್ ಇದು. ಬೀಜ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟು ತಂದಿದ್ದೀನಿ. ಫಸ್ಟು ಒಂದೂವರೆ ವರ್ಷದ ಕೆಳಗಡೆ ತಂದ ಬೀಜ ಮಾಡ್ಕೊಂಡು ಅದು ಎಲ್ಲೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಒಂದೊಂದು ಸರಿ ನಾವು ಎಷ್ಟೇ ಬೀಜ ಮಾಡ್ಕೊಂಡ್ರು ಕೇಳಿದವ್ರಿಗೆ ಕೊಡ್ತಾ ಇರ್ತೀವಲ್ಲ, ಬಂದಾಗ ಅವ ನಮ್ಮ ಹತ್ರನೇ ಬೀಜ ಇಲ್ದಂಗೆ ಆಗ್ಬಿಡುತ್ತೆ ನೋಡಿ. ಈ ಥರ ಒಬ್ಬರು ಹಿಡ್ಕೊಂಬಿಟ್ಟು ಮಧ್ಯದಲ್ಲಿ ಗಿಡ ಬರಂಗೆ ಮಾಡಿ ಈ ಥರ ಮಣ್ಣಿಡು, ಸುತ್ತ ಮಣ್ಣು ಹಾಕಿ ಟೈಟ್ ಮಾಡಬೇಕು. ಚೆನ್ನಾಗಿ ಟೈಟ್ ಮಾಡಿ ಫಸ್ಟ್ ಸರಿ ನಾವು ರಿಪೋರ್ಟ್ ಮಾಡಿದಾಗ ಪೂರ್ತಿ ನೀರು ಹಾಕಬೇಕು. ಓಲ್ ಇದೆಯಲ್ಲ, ಓಲಿಂದ ಕೆಳಗೆ ಬರೋವರೆಗೂ ನೀರು ಹಾಕಬೇಕು. ಆವಾಗ ಏರ್ ಏನು ಬಬಲ್ಸ್ ಇದ್ದರೆ ಅದೆಲ್ಲ ಹೋಗುತ್ತೆ ನೋಡಿ. ಇಷ್ಟು ಗಿಡ ರಿಪೋರ್ಟ್ ಮಾಡಿದ್ದು ಇವತ್ತು. ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ದುಡ್ಡೇನು ಖರ್ಚಾಗಲ್ಲ, ನಮಗೊಂಚೂರು ಹೆಲ್ಪ್ ಆಗುತ್ತೆ ಅಂತ ಹೇಳೋದು ನೋಡಿ. ಇಷ್ಟು ಅವು ದಾಸವಾಳ ಫಸ್ಟು ರಿಪೋರ್ಟ್ ಮಾಡಿದ್ವಿ, ಆಮೇಲೆ ಹಣ್ಣಿನ ಗಿಡ, ಆಮೇಲೆ ಒಂದು ಮಲ್ಲಿಗೆ ಗಿಡ, ಇನ್ನೂ ಒಂದು ಚೆಂಡು.